ಶ್ರದ್ಧೆಯಾ ನಿಸ್ಸಮಿಧ್ಯತೆ ಶ್ರದ್ಧೆಯಾ ವಿಂದತೆ ಹವಿಹಿ ಶ್ರದ್ಧಾಂಬಗಸ್ಯ ಮೂರ್ಧನಿ ಪ್ರಿಯಗುಶ್ರದ್ಧೆ ದಾಸತಃ ಪ್ರಿಯಂ ಪೂಜೇಶು ಯಜ್ಜಸ್ಸು ಇದಮ್ಮ ಉದಿತಂ ಕೃತಿ. ಶ್ರದ್ಧೆಯಿಂದ ಏನು ಬೇಕಾದರೂ ಶ್ರದ್ಧಾ ವಿಶ್ವಂ ಇದಂ ಜಗತ್. ಈ ಜಗತ್ತೆಲ್ಲವೂ ಕೂಡ ಶ್ರದ್ಧೆಯಿಂದಲೇ ತುಂಬಿಕೊಂಡಿದೆ. ಶ್ರದ್ಧೆ ಇಲ್ಲದೆ ಜಗತ್ತಿಲ್ಲ. ಯಾವುದೇ ಜನಾಂಗಕ್ಕೆ ಸಂಬಂಧಪಟ್ಟದ್ದಲ್ಲ ಗಾಯತ್ರಿ, ಎಲ್ಲ ಜನಾಂಗದ ಒಂದು ಶಕ್ತಿ ಅದು. ಈಗ ನಿಮ್ಮಲ್ಲೂ ಗಾಯತ್ರಿ ಇದ್ದಾಳೆ, ನನ್ನಲ್ಲೂ ಗಾಯತ್ರಿ ಇದ್ದಾಳೆ, ಅವರಲ್ಲಿ ಎಲ್ಲರಲ್ಲೂ ಇದೆಲ್ಲವೂ ಕೂಡ ಇದೆ. ಈಗ ಅದನ್ನು ಟ್ರಾನ್ಸ್ಫರ್ ಅಥವಾ ಇನ್ನೊಬ್ಬರಿಗೆ ನೀಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದರೆ ಸಂಸ್ಕೃತ ಗೊತ್ತಿಲ್ಲ, ಭಾಷೆಗೆ ಗೊತ್ತಿಲ್ಲ. ಆದಷ್ಟು ಭಾಷೆಯನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿಬಿಟ್ಟು ಅದ್ರ ಮುಖಾಂತರವಾಗಿ ಭಾಷೆಯಲ್ಲಿರ್ತಕ್ಕಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ಒಂದು ಕಷ್ಟದ ಸಂದರ್ಭ ಬಂತು ಹೇಳಿಕೊಳ್ಳೇ, ಆ ಕಷ್ಟ ನಿವಾರಣೆಗೋಸ್ಕರವಾಗಿ ದೇವರು ತನ್ನಷ್ಟಕ್ಕೆ ತಾನೇ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡ್ತಾರೆ. ಇದು ನೆನಪಿಟ್ಟುಕೊಳ್ಳಿ. ಈ ಶ್ರದ್ಧೆಗಳು ಚೆನ್ನಾಗಿ ಜನರಿಗೆಲ್ಲರಿಗೂ ಬೆಳೆದು ಬಿಟ್ಟರೆ ಅದೇ ಇದನ್ನು ಈ ಪ್ರವಚನ ಈ ಕೇಳಿದ್ರಲ್ಲ ಇದು ಸಾರ್ಥಕತೆ ಪಡೀತದೆ.